ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್. ನಾನು ದರ್ಶನ್ ನಾಯ್ಕ, ಉತ್ತರ ಕನ್ನಡ ಜಿಲ್ಲಾ ವರದಿಗಾರ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆ ಬಂತು ಅಂದರೆ ಒಂದಿಷ್ಟು ಜನ ಖುಷಿ ಪಡೋರಿದ್ದಾರೆ, ಆದರೆ ಒಂದಿಷ್ಟು ಜನ ಯಾಕಾದರೂ ಮಳೆ ಬಂತು ಎನ್ನುವಂಥವರಿದ್ದಾರೆ. ಅದರಲ್ಲಿ ಯಾಕಂದರೆ ಕಳೆದ 2019 ಆಗಿರ್ಬೋದು, 2021 ಹೀಗೆ ಕಳೆದ ವರ್ಷವೂ ಸಹ ಮಳೆಗಾಲದಲ್ಲಿ ಪ್ರವಾಹ ಉಂಟಾಗಿ ಸಾಕಷ್ಟು ಜನ ಸಾಕಷ್ಟು ರೀತಿಯಲ್ಲಿ ಸಮಸ್ಯೆಯನ್ನು ಎದುರಿಸಿದ್ದಾರೆ. ಅದೇ ರೀತಿ ಮನೆ ಮಠ ಕಳೆದುಕೊಂಡವರಿಗೆ ಇದುವರೆಗೂ ಸಹ ಯಾವುದೇ ರೀತಿಯಾದಂಥ ಒಂದು ಪರಿಹಾರ ನೀಡುವಲ್ಲಿ ಆಡಳಿತ ವ್ಯವಸ್ಥೆ ವಿಫಲವಾಗಿದೆ. ಈ ಹಿನ್ನೆಲೆಯಲ್ಲಿ ಮತ್ತೆ ಎಲ್ಲಾದರೂ ಪ್ರವಾಹ ಬಂದರೆ ತಮ್ಮ ಮನೆ ಮಠಗಳನ್ನು ಕಳೆದುಕೊಂಡು ತಾವೆಲ್ಲೂ ಮತ್ತೆ ಬೀದಿ ಬೀಳ್ತೀವೋ ಎನ್ನುವಂಥ ಒಂದು ಭಯ ಈಗ ಉತ್ತರ ಕನ್ನಡ ಜಿಲ್ಲೆಯ ಜನರನ್ನು ಕಾಡ್ತಾ ಇದೆ. ಅಂದಹಾಗೆ ಈಗ ಕಳೆದ 2 ದಿನಗಳಿಂದ ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿಯಲ್ಲಿ ಭಾರೀ ಮಳೆಯಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಸಮುದ್ರ ಕೂಡ ತೀರಾ ಪ್ರಕ್ಷುಬ್ಧವಾಗಿರುವಂಥದ್ದು, ಮೀನುಗಾರಿಕೆ ಸಂಪೂರ್ಣವಾಗಿ ಈಗಾಗಲೇ ಸ್ಥಗಿತವಾಗಿರುವಂಥದ್ದು. ಈಗಾಗಲೇ ಕಳೆದ ಒಂದು 10 ದಿನದಿಂದ ಸಾಂಪ್ರದಾಯಿಕ ಮೀನುಗಾರಿಕೆಯನ್ನು ಇಲ್ಲಿನ ಮೀನುಗಾರರು ಆರಂಭಿಸಿದರು. ಅದು ಆಳ ಸಮುದ್ರ ಮೀನುಗಾರಿಕೆ ಈಗಾಗಲೇ ಸ್ಥಗಿತವಾಗಿದೆ. 1 ಆಗಸ್ಟ್ ಮತ್ತೆ ಆಳ ಸಮುದ್ರ ಮೀನುಗಾರಿಕೆ ಆರಂಭವಾಗುತ್ತೆ. ಆದರೆ ಮಳೆಗಾಲದ 2 ತಿಂಗಳ ಕಾಲ ಆಳ ಸಮುದ್ರ ಮೀನುಗಾರಿಕೆ ಸ್ಥಗಿತವಾಗಿರುವಂಥದ್ದು, ಅದರ ಜೊತೆಗೆ ಸಾಂಪ್ರದಾಯಿಕ ಮೀನುಗಾರಿಕೆಗೆ ಅವಕಾಶ ಸಿಕ್ಕಿದೆ. ಆದರೆ ಕಳೆದ 2 ದಿನಗಳಿಂದ ಏನು ಇಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ಸೇರಿ ಕರಾವಳಿ ಉದ್ದಕ್ಕೂ ಏನು ಮಳೆ ಬೀಳ್ತಾ ಇದೆಯೋ, ಈ ಹಿನ್ನೆಲೆಯಲ್ಲಿ ಸಾಂಪ್ರದಾಯಿಕ ಮೀನುಗಾರಿಕೆ ಮಾಡದಂತೆಯೂ ಸಹ ಸರ್ಕಾರ ಈಗಾಗಲೇ ಎಚ್ಚರಿಕೆ ನೀಡಿದೆ. ಕಳೆದ 2 ದಿನಗಳಿಂದ ಸಮುದ್ರ ಪ್ರಕ್ಷುಬ್ಧವಾಗಿರುವಂಥದ್ದು, ಹವಾಮಾನದಲ್ಲಿ ಭಾರೀ ವೈಪರೀತ್ಯವಾಗಿದೆ, ದೋಣಿಯನ್ನು ಸಮುದ್ರಕ್ಕೆ ಇಳಿಸಲಾಗದಂಥ ಒಂದು ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಮೀನುಗಾರರು ಈ ರೀತಿಯಾದಂಥ ಒಂದು ಸಂಕಷ್ಟದ ಸ್ಥಿತಿಯನ್ನು ಎದುರಿಸ್ತಾ ಇದ್ದಾರೆ. ಅದರ ಜೊತೆಗೆ ಪ್ರವಾಸೋದ್ಯಮಕ್ಕೂ ಸಹ ಭಾರೀ ಪೆಟ್ಟು ಬಿದ್ದಿದೆ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ದೇವಭಾಗದಲ್ಲಿರುವಂಥ ಜಂಗಲ್ ರೆಸಾರ್ಟ್ನಲ್ಲಿರುವಂಥ 4 ಕಾಟೇಜ್ಗಳು ಸಮುದ್ರದ ಅಬ್ಬರಕ್ಕೆ ಏನು ನೆಲಸಮವಾಗಿರುವಂಥದ್ದು. ಕಾರವಾರದ ದೇವಭಾಗದಲ್ಲಿ 4 ಕಾಟೇಜ್ಗಳು ಸಮುದ್ರದ ಅಂಚಿನಲ್ಲಿ ಏನು ನಿರ್ಮಿಸಲಾಗಿತ್ತು. ಪ್ರವಾಸಿಗರಿಗೆ ಒಂದು ಉತ್ತಮವಾದಂಥ ಸೌಕರ್ಯ ನೀಡಬೇಕು, ಬಂದಂಥ ಪ್ರವಾಸಿಗರಿಗೆ ಉತ್ತಮವಾದಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಡಬೇಕು ಎನ್ನುವಂಥ ಒಂದು ನಿಟ್ಟಿನಲ್ಲಿ ಸಮುದ್ರದ ತೀರದಲ್ಲಿಯೂ ಸಹ ಒಂದು 4 ಕಾಟೇಜ್ಗಳನ್ನು ನಿರ್ಮಾಣ ಮಾಡಲಾಗಿತ್ತು. ಆದರೆ ಇವತ್ತು ಕಡಲ ಅಲೆ ಅಬ್ಬರದಲ್ಲಿ ಈ 4 ಕಾಟೇಜ್ಗಳು ನೆಲಸಮವಾಗಿದೆ. ಇದರಿಂದ ಕೋಟ್ಯಾಂತರ ರೂಪಾಯಿ ನಷ್ಟ ಇವತ್ತಾಗಿರುವಂಥದ್ದು. ಕಳೆದ 4-5 ದಿನಗಳಿಂದ ಸಮುದ್ರ ಪ್ರಕ್ಷುಬ್ಧವಾಗಿತ್ತು. ಸಮುದ್ರದ ಆಳೆತ್ತರದ ಅಲೆಗಳು ನೇರವಾಗಿ ಬಂದು ತೀರಕ್ಕೆ ಅಪ್ಪಳಿಸ್ತಾ ಇತ್ತು. ಈ ಹಿನ್ನೆಲೆಯಲ್ಲಿ ಇಲ್ಲಿ ಬಂದಂಥ ಪ್ರವಾಸಿಗರಿಗೆ ಸಮುದ್ರದ ತೀರದಲ್ಲಿ ಇರುವಂಥ ಕಾಟೇಜ್ಗಳಲ್ಲಿ ವಾಸ್ತವಕ್ಕೆ ಅವಕಾಶ ಮಾಡಿಕೊಟ್ಟಿರಲಿಲ್ಲ ಇಲ್ಲಿನ ಸಿಬ್ಬಂದಿಯವರು. ಈ ಹಿನ್ನೆಲೆಯಲ್ಲಿ ಆಗುವಂಥ ದೊಡ್ಡ ಅನಾಹುತ ಕೈತಪ್ಪಿದೆ ಅಂತಲೇ ಹೇಳಬೇಕಾಗತ್ತೆ. ಇದು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ದೇವಭಾಗದಲ್ಲಿರುವಂಥ ಸರ್ಕಾರಿ ಸ್ವಾಮ್ಯದ ಜಂಗಲ್ ರೆಸಾರ್ಟ್. ಇದು ಇಲ್ಲಿ ಸಾಕಷ್ಟು ಹಾನಿಯಾಗಿದೆ. ಕೇವಲ 4 ಕಾಟೇಜ್ಗಳು ಮಾತ್ರ ನೆಲಸಮವಾಗಿಲ್ಲ, ಸುತ್ತಮುತ್ತ ಗಾಳಿ ಮರ ಗಿಡಗಳಾಗಿರ್ಬೋದು, ಅದೇ ರೀತಿ ವಿವಿಧ ಜಾತಿಯ ಮರಗಿಡಗಳು ಇವತ್ತು ಜಲಶಾಯಿಯಾಗಿರುವಂಥದ್ದು. ಸಮುದ್ರದ ಅಬ್ಬರಕ್ಕೆ, ಸಮುದ್ರದ ಆರ್ಭಟಕ್ಕೆ ಇವತ್ತು ದೇವಬಾಗ್ ಜಂಗಲ್ ರೆಸಾರ್ಟ್ ತನ್ನ ಅಂದವನ್ನು ಕಳೆದುಕೊಂಡಿದೆ. ಸಾಕಷ್ಟು ರೀತಿಯಲ್ಲಿ ಹಾನಿಯಾಗಿದೆ. ಇದನ್ನು ಮತ್ತೆ ದುರಸ್ತಿ ಮಾಡಬೇಕು, ಮತ್ತೆ ಸರಿಪಡಿಸಬೇಕು ಅಂತಾದರೆ ಈ ಮಳೆಗಾಲ ಸಂಪೂರ್ಣವಾಗಿ ಮುಗಿಬೇಕಾಗತ್ತೆ. ಯಾಕಂದರೆ ಮತ್ತೆ ಮಳೆ ತನ್ನ ತೀವ್ರತೆಯನ್ನು ಪಡೀತು, ಅದರ ಜೊತೆಗೆ ಸಮುದ್ರ ತನ್ನ ತೀವ್ರತೆಯನ್ನು ಅಬ್ಬರವನ್ನು ಜಾಸ್ತಿ ಮಾಡ್ತು ಅಂದರೆ ಮತ್ತೆ ಹಾನಿಯಾಗೋದ್ರಲ್ಲಿ 2 ಮಾತಿಲ್ಲ. ಯಾಕಂದರೆ ಇದು ಕೇವಲ ಪ್ರವಾಸೋದ್ಯಮಕ್ಕಷ್ಟೇ ಸೀಮಿತವಾಗಿರುವಂಥದ್ದಲ್ಲ, ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿ ಯುದ್ಧಕ್ಕೂ ಮೀನುಗಾರರು ಸಹ ಸಾಕಷ್ಟು ಸಮಸ್ಯೆಯನ್ನು ಇಲ್ಲಿ ಎದುರಿಸ್ತಾ ಇದ್ದಾರೆ. ಯಾಕಪ್ಪ ಅಂದರೆ ಸಾಂಪ್ರದಾಯಿಕ ಮೀನುಗಾರಿಕೆಗೆ ಈಗಾಗಲೇ ಆರಂಭವಾಗಿತ್ತು. 1 ಜೂನ್ ಸಾಂಪ್ರದಾಯಿಕ ಮೀನುಗಾರಿಕೆಯನ್ನು ಇಲ್ಲಿ ಆರಂಭ ಮಾಡಲಾಗತ್ತೆ. ಸಾಂಪ್ರದಾಯಿಕ ಮೀನುಗಾರಿಕೆ ಆರಂಭವಾದಂಥ ಒಂದು ಸಂದರ್ಭದಲ್ಲಿ ಇಲ್ಲಿನ ದೋಣಿಯಾಗಿರ್ಬೋದು, ಅದೇ ರೀತಿ ಮೀನುಗಾರಿಕಾ ಪರಿಕರಗಳು ಬಲೆ ಆಗಿರ್ಬೋದು ದಡದಲ್ಲಿ ಇಟ್ಟು ಮೀನುಗಾರರು ಮೀನುಗಾರಿಕೆಯನ್ನು ಮಾಡ್ತಾರೆ. ಆದರೆ ಕಳೆದ 4 ದಿನಗಳಿಂದ ಸಮುದ್ರದ ಆಳೆತ್ತರದ ಅಲೆಗಳು ನೇರವಾಗಿ ದಡಕ್ಕೆ ಅಪ್ಪಳಿಸುವ ಹಿನ್ನೆಲೆಯಲ್ಲಿ ಇಲ್ಲಿನ ಮೀನುಗಾರರು ಸಾಕಷ್ಟು ಹಾನಿಯನ್ನು ಅನುಭವಿಸಿದ್ದಾರೆ. ಇದು ಕೇವಲ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಷ್ಟೇ ಅಲ್ಲ,
ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿ ಯುದ್ಧಕ್ಕೂ ಆಗ್ತಿರುವಂಥ ಒಂದು ಹಾನಿಯನ್ನು ನಾವು ನಿಮಗೆ ಇಲ್ಲಿ ಹೇಳ್ತಾ ಇರುವಂಥದ್ದು. ಅದರ ಜೊತೆಗೆ ಮೀನುಗಾರರು ಯಾವ ರೀತಿ ಸಂಕಷ್ಟದ ಸ್ಥಿತಿಯನ್ನು ಈಗ ಎದುರಿಸ್ತಿದ್ದಾರೆ ಎನ್ನುವಂಥ ಬಗ್ಗೆ ಹೇಳುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾವೆ. ಯಾಕಂದರೆ ಸಾಂಪ್ರದಾಯಿಕ ಮೀನುಗಾರಿಕೆ ಮಾಡಿದರೆ ಮಾತ್ರ ಇವತ್ತು ಮೀನುಗಾರರ ಒಂದು ತುತ್ತಿನ ಚೀಲ ತುಂಬತ್ತೆ. ಯಾಕಂದರೆ ಆಳ ಸಮುದ್ರ ಮೀನುಗಾರಿಕೆಗಾಗಲೇ ಬಂದಾಗಿದೆ. ಸೊ ಆ ನಿಟ್ಟಿನಲ್ಲಿ ಇವತ್ತು ಮೀನುಗಾರರು ಒಂದು ಆಶಾಭಾವನೆಯಲ್ಲಿ ಮೀನುಗಾರಿಕೆಗೆ ಸನ್ನದ್ಧರಾಗಿದ್ದರು. ಆದರೆ ಆರಂಭದಲ್ಲೇ ಇವತ್ತು ಸಮುದ್ರ ಅವರಿಗೆ ಸಂಕಷ್ಟವನ್ನು ತಂದೊಡ್ಡಿದೆ. ಮತ್ತೆ ಮೀನುಗಾರಿಕೆ ಮಾಡಬೇಕು ಅಂತಾದರೆ ಆ ಪರಿಕರಗಳನ್ನು ಮತ್ತೆ ಜೋಡಿಸ್ಕೊಳ್ಬೇಕಾಗತ್ತೆ, ದೋಣಿಗಳನ್ನು ಮತ್ತೆ ದುರಸ್ತಿಪಡಿಸ್ಕೊಳ್ಬೇಕಾಗತ್ತೆ. ಹೀಗೆ ಸಾಕಷ್ಟು ಸಮಸ್ಯೆಯಲ್ಲಿ ಮೀನುಗಾರರಿದ್ದಾರೆ. ಅದೇ ರೀತಿ ಪ್ರವಾಸೋದ್ಯಮಕ್ಕೂ ಸಾಕಷ್ಟು ರೀತಿಯಲ್ಲಿ ಪೆಟ್ಟು ಬಿದ್ದು ಇರುವಂಥದ್ದು. ಇದರಲ್ಲಿ ಮುಖ್ಯವಾಗಿ ದೇವಬಾಗ್ ರೆಸಾರ್ಟ್ನಲ್ಲಿ ಏನಿದೆಯೋ ಅದರಲ್ಲಿ 4 ಕಾಟೇಜ್ಗಳು ನೆಲಸಮವಾಗಿರುವಂಥದ್ದು ಸಾಕಷ್ಟು ಹಾನಿಯನ್ನು ತೋರಿಸ್ತಾ ಇದೆ. ಒಟ್ಟಾರೆ ವೀಕ್ಷಕರೇ, ಇವತ್ತು ನಾವು ನಿಮಗೆ ಹೇಳುವಂಥ ಒಂದು ಪ್ರಯತ್ನ ಮಾಡಿರುವಂಥದ್ದು ಮಳೆಯ ಅಬ್ಬರದ ಜೊತೆಗೆ ಕಡಲ ಅಲೆಗಳ ಅಬ್ಬರ ಕೂಡ ಯಾವ ರೀತಿ ಹೆಚ್ಚಾಗಿದೆ, ಅದರಿಂದ ಏನೆಲ್ಲ ಸಂಕಷ್ಟ ಎದುರಾಗಿದೆ, ಅದರ ಜೊತೆಗೆ ಏನೆಲ್ಲ ಹಾನಿ ಆಯಿತು ಎನ್ನುವಂಥ ಬಗ್ಗೆ ತಿಳಿಸುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದೇವೆ. ಇನ್ನಷ್ಟು ಮಾಹಿತಿಯೊಂದಿಗೆ ಮತ್ತೆ ನಾವು ನಿಮಗೆ ಸಿಗ್ತಾ ಇರ್ತೀವಿ. ಅಲ್ಲಿ ತನಕ ನೋಡ್ತಾ ಇರಿ ನ್ಯೂಸ್ 18.